नार्थ बर्तमेडी आदष्टु बेगने मुगिसबेकु अवकाश कोट्टिदक्के धन्यवादगळु सभाध्यक्षरे बल्लारी नगरक्के शाश्वत कुडियो नीरिन बग्गे अध्यक्षरे नम्म बल्लारी नगरक्के ईग नीरु ओंबत्तु तिंगळ काल आरु तिंगळ काल नमगे HLC कालवे मूलक बल्लारी नगरक्के नीरु बरुत्ते अध्यक्षरे मत्ते LLC मूलक ओंबत्तु तिंगळ काल नमगे नीरु सिगुत्ते अध्यक्षरे आदरे ಈ LLCಯಲ್ಲಿ HLCಯಲ್ಲಿ ಯಾವಾಗ ನೀರು ಸ್ಟಾಪ್ ಆಗುತ್ತೋ ಆ ಮಿಕ್ಕಿದ ಮೂರು ತಿಂಗಳು ನಮ್ಮವರು ನೀರಿಗೆ ಬಹಳ ಕಷ್ಟಪಡ್ತಾರೆ ಅಧ್ಯಕ್ಷರೇ ಅದಕ್ಕೆ ದಯಮಾಡಿ ತಾವು ನಾನು ನಿಮಗೆ ವಿನಂತಿಸ್ಕೊಳ್ಳೋದು ಏನಂತಂದ್ರೆ ಈಗ ಏನು ಪಾವಗಡದಿಂದ ನಮಗೆ ತುಂಗಭದ್ರಾ ನದಿಯಿಂದ ಪಾವಗಡಕ್ಕೆ ಪೈಪ್ ಲೈನ್ ತಗೊಂಡೋಗಿ ಪಾವಗಡಕ್ಕೆ ನೀರು ಕೊಡ್ತಿದ್ದಾರೋ ಅದೇ ರೀತಿಯಲ್ಲಿ ಬಳ್ಳಾರಿ ತುಂಗಭದ್ರಾ ನದಿಯಿಂದ ಒಂದು 65 ಕಿಲೋಮೀಟರ್ ದೂರದಲ್ಲಿ ಬಳ್ಳಾರಿ ನಗರ ಇದೆ ತಾವು ಅಲ್ಲಿಂದ ನಮ್ಮ ತುಂಗಭದ್ರಾ ನದಿಯಿಂದ ಬಳ್ಳಾರಿಗೆ ಪೈಪ್ ಲೈನ್ ಹಾಕೊಟ್ರೆ ಬಳ್ಳಾರಿ ಜನತೆಗೆ ಅಂದ್ರೆ 6 ಲಕ್ಷ ಜನಕ್ಕೆ 24x7 ಅಂದ್ರೆ 24x7 ನಾವು ನೀರು ಕೊಟ್ಟಂತ ಅವರ ಅಧ್ಯಕ್ಷರೇ ಅದೇ ರೀತಿಯಲ್ಲಿ ಇಷ್ಟಕ್ಕೆ ಮುಂಚೆ ಒಬ್ಬ ಸದಸ್ಯರು ಮಾತಾಡ್ತಿದ್ರು ಅಧ್ಯಕ್ಷರೇ ಬಳ್ಳಾರಿ ಅಭಿವೃದ್ಧಿ ನಾವೇ ಮಾಡಿದ್ರಿ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ನಾವು ಮಾಡಿದ ಮೇಲೆ ಯಾರು ಮಾಡಲಿಲ್ಲ ಅಂತ ಹೇಳಿ ಮಾತಾಡ್ತಿದ್ರು ಅಧ್ಯಕ್ಷರೇ ನಾನೆಲ್ಲ ಇಲ್ಲಿ ಸದನದಲ್ಲಿ ಇಲ್ಲಿಂದ ನಮ್ಮ ರಾಜ್ಯ ಜನತೆಗೆ ಅವರೆಲ್ಲ ಏನೇನು ಮಾಡಿದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸ್ನೇಹಿತರೆ ಈಗೇನು ಮುಂದೆ ನಮ್ಮ ಸದಸ್ಯರು ಏನ್ ಮಾತಾಡಿದ್ರು ನಾನು ಬಳ್ಳಾರಿ ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳಿ ಈಗ ಉತ್ತರ ಕನ್ನಡದ ಬಗ್ಗೆ ಮಾತಾಡಿ ಉತ್ತರ ಅದು ನಮ್ಮ ರೈತರಿಗೆ ಅನ್ಯಾಯ ಆಗಿದೆ ಅಲ್ಲಿ ಒಂದು 4-10 ಬ್ರಾಹ್ಮಣ ಸ್ಟೀಲ್ಸ್ ಅಂತ ಹೇಳಿ ನಾನು ಏನ್ ಇಂಡಸ್ಟ್ರಿ ಇಡ್ತೀನಿ ಅಂತ ಹೇಳಿ ಅವತ್ತು ದೌರ್ಜನ್ಯದಿಂದ ನಮ್ಮ ರೈತರ ಕಡೆಯಿಂದ ಭೂಮಿಯನ್ನು ಅವರು ಒಂದು 10-14,000 ಎಕರೆ ಭೂಮಿಯನ್ನು ಅವರು ಅವತ್ತು ಬ್ರಾಹ್ಮಣ ಸ್ಟೀಲ್ಸ್ ಇಂಡಸ್ಟ್ರಿ ಇಡ್ತೀನಿ ಅಂತ ಹೇಳಿ ಅವತ್ತಿನ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ಇರಲಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿರಲಿಲ್ಲ ಆ ದಿನಮಾನದಲ್ಲಿ ಅವರೇನು ಬ್ರಾಹ್ಮಣ ಸ್ಟೀಲ್ಸ್ ಇಡ್ತೀನಿ ಅಂತ ಹೇಳಿ ಅವತ್ತು ದೌರ್ಜನ್ಯದಿಂದ ರೈತರನ್ನ ಗೂಂಡಾಗಿರಿ ವರ್ತನೆಯಿಂದ ಮಾಡಿ ಅವರಿಂದ ಜಾಗ ಭೂಮಿಯನ್ನು ಕಿತ್ಕೊಂಡು ಈ ದಿನವರೆಗೆ 12 ವರ್ಷ ಆಯಿತು ಅಧ್ಯಕ್ಷರೇ ಈ ದಿನವರೆಗೆ ಅಲ್ಲಿ ಏನು ಇಂಡಸ್ಟ್ರಿ ಹಾಕಲಿಲ್ಲ ಅವತ್ತೇನು ರೈತರಿಗೆ ನಾನೆಲ್ಲ ನಿಮ್ಮ ಮಕ್ಕಳಿಗೆಲ್ಲ ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಅವೆಲ್ಲ ಮಕ್ಕಳನ್ನ ಇವತ್ತು ರೋಡಕ್ಕೆ ತಂದು ಬಿಸಾಕಿ ರೈತ ಕುಟುಂಬಗಳನ್ನೆಲ್ಲ ರೋಡಕ್ಕೆ ತಂದು ಬಿಸಾಕಿ ಅವ್ರ ರೈತರೆಲ್ಲ ದಿನನಿತ್ಯ ನಮ್ಮ ಮನೆ ಬಾಗಿಲ ಮುಂದೆ ಬಂದು ನಿಂತು ನಮಗೆ ನ್ಯಾಯ ಮಾಡಿಕೊಡ್ತಿರೋ ನಮ್ಗೆ ಇಂಡಸ್ಟ್ರಿ ಹಾಕ್ತಿರೋ ನಮ್ಮ ಭೂಮಿಯನ್ನು ವಾಪಸ್ ಕೊಡಿಸ್ತಿರೋ ಇಲ್ಲಾಂದ್ರೆ ನಾವೆಲ್ಲ ನೇಣಿಗೆ ಶರಣ ಆಗ್ಬೇಕು ಅಂತ ಹೇಳಿ ಅವರೆಲ್ಲ ರೈತರು ಪ್ರತಿನಿತ್ಯ ನಮ್ಮ ಮನೆ ಮುಂದೆ ನಿಂತ್ಕೊಂತಾರೆ ಸ್ನೇಹಿತರೆ ಇಂಥ ಪರಿಸ್ಥಿತಿಯಲ್ಲಿ ತಾವು ದಯವಿಟ್ಟು ಆ ಬ್ರಾಹ್ಮಣ ಸ್ಟೀಲ್ಸ್ ಅಂತ ಯಾರು ಹಾಕ್ತೀನಿ ಅಂತ ಹೇಳಿದ್ರು ಆ ಭೂಮಿ ತಗೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬೇರೆ ಕಂಪ್ನಿಗೆ ಹೋಗಿ ಭೂಮಿ ಮಾರ್ಬಿಟ್ಟು ಅವ್ರ ಕೈ ತೊಳ್ಕೊಂಡ್ಬಿಟ್ರು ಸ್ನೇಹಿತ ಅಧ್ಯಕ್ಷರೇ ಈ ದಿನಮಾನಗಳಲ್ಲಿ ನಮ್ಮ ರೈತರನ್ನ ಕಾಪಾಡಬೇಕಾದ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ ನಿಮ್ಮ ಮೇಲಿದೆ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನೊಂದು ಏರ್ಪೋರ್ಟ್ ವಿಚಾರದಲ್ಲಿ ಮಾತಾಡಕ್ ಬಂದ್ರು ಸನ್ಮಾನ್ಯ ಸದಸ್ಯರು ಏರ್ಪೋರ್ಟ್ ವಿಚಾರದಲ್ಲಿ ಅವತ್ತು ಏನ್ ನಡೆದಿತ್ತು ಅಂತಂದ್ರೆ ಅವ್ರ ಸುತ್ತಮುತ್ತಲು ಭೂಮಿಗಳಿದೆ ಇಲ್ಲಿ ಏರ್ಪೋರ್ಟ್ ಬಂದ್ರೆ ನನ್ನ ಭೂಮಿಗಳು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವತ್ತೇನು ಗೋಲಿಬಾರ್ ಮಾಡಿ ರೈತರ ಮೇಲೆ ಆ ಏರ್ಪೋರ್ಟ್ ಜಾಗವನ್ನು ಏನ್ ತಗೊಂಡ್ರು ಅಧ್ಯಕ್ಷರು ಅವ್ರಿಗೆ ಯಾರಿಗೂ ಅಲ್ಲಿ ಏರ್ಪೋರ್ಟ್ ಬರ್ಬೇಕಂತ ಏನೆ ಬದ್ಧವಾಗಿರ್ಲಿಲ್ಲ ಅವ್ರು ತಮ್ಮ ಆಗ್ಲಿರ್ಬೋದು ಅವ್ರ ಸ್ನೇಹಿತರಾಗಿರ್ಬೋದು ಅಲ್ಲೇ ಉಸ್ತುವಾರಿ ಸಚಿವರಾಗಿದ್ರು ಅವ್ರ ತಮ್ಮ MLA ಆಗಿದ್ರು ಅವತ್ತು ಯಾರು ನೆನಪು ಬರಲಿಲ್ಲ ಅಧಿಕಾರದಲ್ಲಿ ನಾವು ಯಾವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ನಮ್ಮ ಮಂತ್ರಿಗಳಾದಂತ ನಾಗೇಂದ್ರಣ್ಣ ಅವ್ರ ಮಂತ್ರಿ ಯಾವತ್ತಾದ್ರೂ ಅವರಿಗೆ ಬಳ್ಳಾರಿ ಬಗ್ಗೆ ಕನಸುಗಳು ಸೃಷ್ಟಿ ಆಗುತ್ತೆ ನಾವು ಇವತ್ತು ಬದ್ಧವಾಗಿದ್ದೀವಿ ಆ ಏರ್ಪೋರ್ಟ್ ನ ನಾವು MB ಪಾಟೀಲ್ ಸಾಹೇಬ್ರ ಹತ್ರ ಮಾತಾಡಿದೀವಿ ಅವಾಗೆ ಸ್ವಲ್ಪ ಏನೋ ರೈತರು ಕೋರ್ಟಲ್ಲಿ ಕೇಸ್ಗಳು ಹಾಕೊಂಡಿದ್ದಾರೆ ಅವತ್ತು ಇವರೇನು ರಿಯಲ್ ಎಸ್ಟೇಟ್ ಮಾಡಕ್ಕೆ ಏನೋ ಏರ್ಪೋರ್ಟ್ ಅನ್ನು ಅನೌನ್ಸ್ ಮಾಡಿಸಿದ್ರು ಆ ನಿಜವಾದ ಏರ್ಪೋರ್ಟ್ ಅನ್ನು ಆ ಕನಸು ಏನು ಅವತ್ತು ಬಳ್ಳಾರಿ ಜನತೆ ಕಾಣ್ತಿದಾರೋ ಆ ಕನಸು ನನಸು ಮಾಡೋ ಜವಾಬ್ದಾರಿ ಈ ಸರ್ಕಾರದ ಸಹಕಾರದಿಂದ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಶಾಸಕರಾದಂತ ಗಣೇಶ್ ಅಣ್ಣವರು ತುಕಾರಾಮಣ್ಣ ಅವರು ನಾಗರಾಜ್ ಅಣ್ಣವರು ಗವ್ಯಪ್ಪವರು ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿ ಉತ್ತರ ಕರ್ನಾಟಕದ ಬಗ್ಗೆ ಇದು ಉತ್ತರ ಕರ್ನಾಟಕ ಬನ್ನಿ ಅಧ್ಯಕ್ಷರೇ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಲಿಲ್ಲ ಮಂತ್ರ ಜಪ ಯಾತ್ರ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಹೇಳ್ತಿದ್ದೀನಿ 13 ವರ್ಷದಿಂದ ಬಳ್ಳಾರಿ ಅಭಿವೃದ್ಧಿ ಆಗ್ಲಿಲ್ಲ ಅಂತಂದ್ರಲ್ಲ ಈಗ ಬಂದು ಬಳ್ಳಾರಿ ನೋಡಿ ಚರ್ಚೆ ಮಾಡೋ ನೀವ್ಯಾಕೆ ಮಾತಾಡ್ತೀರಿ ಕೂಡಿ ಗೊತ್ತಿದೆ ನಿಮ್ದೆಲ್ಲ ಅವ್ರ ಏನ್ ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ ಆಗ್ಲಿದ್ರೆ ಜಾಗವನ್ನು ವಾಪಸ್ ಸರ್ಕಾರ ಪಡ್ಕೊಳ್ಳಿ ಅಂತ ಹೇಳ್ತಾರೆ
ವಾಪಸ್ ಅವರು ಬೇರೆಯವ್ರು ಮಾರು ಹೋಗ್ಬಿಟ್ಟಿದ್ದಾರೆ ಅಧ್ಯಕ್ಷರೇ. ಗ್ರಾಮೀಣ ಇಂಡಸ್ಟ್ರಿ ಅಂತ ಯಾರು ವಿಚಾರ ಹೇಳಿ ಬೇರೆಯವರಿಗೆ ರಿಲೇಷನ್ ಚರ್ಚೆ ಬೇಡ, ರೋಡ್ಗೆ ಹಾಕಿದ್ರೆ ವಿಶ್ವನ್ ಮಂದಿರ ಮಾಡಿ ಚರ್ಚೆ ಮಾಡಬೇಡಿ. ಇಂಥವ್ರಿಗೆ ಮಾಡಿಲ್ಲ ಅಂತಂದ್ರೆ ಸದನದಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ. ಇನ್ನೊಂದು ಅಧ್ಯಕ್ಷರೇ, ಏರ್ಪೋರ್ಟ್ ಸುತ್ತಮುತ್ತಲ ಭಾಗದಲ್ಲಿ ನನಗೆ ಸಂಬಂಧಪಟ್ಟ ಅಥವಾ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಅವನಿಗೆ ತಲೆ ಇಲ್ಲ ಬಿನಾಮಿ ನನಗೆ ಆಗಿರೋ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾತಾಡಿದ್ರೆ ಅಧ್ಯಕ್ಷರೇ ನನ್ನ ಮೇಲೆ ಬಿನಾಮಿ ಕೇಸ್ ಮಾಡಿದ್ರಲ್ಲ ಅದೆಲ್ಲ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಕೋರ್ಟ್ ಅಲ್ಲಿ ಕೇಸ್ ಎಂಟು ಕೇಸ್ಗಳು ಮಾಡಿದ್ದಾರೆ. ಡಿಸ್ಮಿಸ್ ಆಗಿದೆ ಪರ್ಸನಲ್ ಚರ್ಚೆ ಬೇಡ ಬಿನಾಮಿ ಕೇಸ್ಗಳು ಕೋರ್ಟ್ ಅಲ್ಲಿ ನನ್ನ ಮೇಲೆ ಮಾತಾಡಬೇಕಂತ ಗಡಿಭಾಗನ ಆಂಧ್ರ ಪ್ರದೇಶಕ್ಕೆ ಸೇರಿಸಿದ್ದು ನೀನ್ ಮಾತಾಡೋಣ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗಡಿಭಾಗನ ಆಂಧ್ರ ಪ್ರದೇಶ ಸೇರಿಸಿದ್ದು ನೀನ್ ಮಾತಾಡೋಣ. ಈಗ ಅಲ್ಲಿ ಪರ್ಸನಲ್ ಚರ್ಚೆ ಯಾವ್ದು ಬೇಡ, ಉತ್ತರ ಕನ್ನಡ ಬಗ್ಗೆ ಮಾತ್ರ ಚರ್ಚೆ ಆಗ್ಲಿ. ಎಂಟು ಬಿನಾಮಿ ಕೇಸ್ ಮಾಡಿ ಸಭಾಧ್ಯಕ್ಷ, ಎಂಟು ಬಿನಾಮಿ ಕೇಸ್ಗಳಿಗೆ ನಾಗೇಂದ್ರ ಗಡಿಭಾಗವನ್ನ ಇವ್ನು ಮಾತಾಡ್ತಾನೆ. ಮಾನ್ಯ ಸಭಾಧ್ಯಕ್ಷ ಆಯ್ತು, ನಾಗೇಂದ್ರ ಇಲ್ಲಿ ಕುತ್ಕೊಳ್ಳಿ. ಈಗ ಸರ್ವೆ ಮಾಡಿದ್ದಾರೆ, ಒಂದಿದೆ ಎರಡು ರಾಜ್ಯದ ಜಿಲ್ಲಾಧಿಕಾರಿಗಳು, ಎರಡು ರಾಜ್ಯಗಳ ಜಿಲ್ಲಾಧಿಕಾರಿಗಳು, ಎರಡು ರಾಜ್ಯಗಳ ಚರ್ಚೆ ಕರೆಕ್ಟ್ ಮಾಡುತ್ತಾರೆ. ಅವರಿಗೆ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ, ನನಗೆ ಅವಕಾಶ ಕೊಟ್ಟಿದ್ದೆ. ಒಂದು ನಿಮಿಷ ನೀವು ಅವಕಾಶ ದಯಮಾಡಿ, ಒಂದೇ ನಿಮಿಷ ಅಧ್ಯಕ್ಷರೇ. ಇವತ್ತು ನನ್ನ ಮೇಲೆ ಅಲಿಗೇಷನ್ ಅಧ್ಯಕ್ಷರೇ, ನೀವು ಅವಕಾಶ ಕೊಟ್ಟು ಆ ವಿಚಾರದಲ್ಲಿ ಮಾಡಿ ನಮ್ಗೆ ಅವಕಾಶ ಮಾಡಿ. ಕರ್ನಾಟಕ ರಾಜ್ಯ ಯಾವಾಗ ಅವರು ಆಂಧ್ರ ಬಯಲಾಗ್ತಿದೆ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಮೂವರು ಸೇರಿ ಕೇಳಿ ಸರ್ವೇಷನ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಿ ಆಯ್ತು. ಈಗ ಸರ್ವೆ ಮಾಡಿ ಬೌಂಡ್ರೀಸ್ ಮಾಡಿದ್ದಾರೆ ಆಯ್ತು. ಈಗ ಹಾಗಾಗಿ ಸುಪ್ರೀಂ ಕೋರ್ಟ್ ಹಂತದಲ್ಲಿ ಕೂತ್ಕೊಳ್ಳಿ ಸೈನ್ ಹಾಕಿದ್ದಾರೆ. ಸದಸ್ಯ ನಾನು ಒಂದ್ ನಿಮಿಷ ಹೇಳ್ತೇನೆ, ನಾನು ಜಿಲ್ಲಾ ಉಸ್ತುವಾರಿ ಕೂತ್ಕೊಳ್ಳಿಯಪ್ಪ ಅಧ್ಯಕ್ಷರೇ. ಅವ್ರು ಮಾತಾಡೋ ಟೈಮಲ್ಲಿ ನಮ್ಗೆ ಅವಕಾಶ ಭರತ್ ಮಾನ್ಯ ಸಭಾಧ್ಯಕ್ಷರೇ. ನೇಮಿರಾಜ್ ಎಲ್ಲ ನೀವು ಬುದ್ಧಿ ಅಲ್ಲವರು ಇದ್ದೀರಿ, ಸ್ವಲ್ಪ ಕೇಳಿ. ನೀವು ಕೂತ್ಕೊಳ್ಳಿ ಆಯ್ತು, ಸದನವೇ ನಡೆಸಿದ್ರು ಕೂತ್ಕೊಳ್ಳಿ. ಈಗ ಮಾನ್ಯ ಕೂತ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಅದನ್ನ ಈಗ ಇಪ್ಪತ್ತು ವರ್ಷ ಅವನ ಅಪ್ಪ ಹೊರಗಡೆ ಬಂದಿಲ್ಲ. ಅವನು ಹೊರಗಡೆ ಇದ್ರು ಕೂಡ ನೀವು ಕೈ ಕಟ್ಕೊಂಡು ಒಳಗಡೆ ಕೂತಿದ್ದಾನೆ ಅವನ ಅಪ್ಪ. ಮಾತಾಡ್ತೀರ ಅಧ್ಯಕ್ಷ, ನೀವು ಕಂಟ್ರೋಲ್ ಮಾಡಬೇಕು. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ವಿಚಾರಗಳು ರಾಜ್ಯ ಸರ್ಕಾರ ಇವತ್ತು ಸೈನ್ ಹಾಕಿದ್ದಾರೆ. ನೀವೇ ಇವತ್ತು ನೋಡಿ ಪರ್ಸನಲ್ ಮಾತಾಡ್ತಾರೆ. ನಾನು ಮಾತಾಡ್ತೀನಿ ಸಭಾಧ್ಯಕ್ಷ. ಭರತ್ ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಮಾನ್ಯ ಸದಸ್ಯರು ಭರತ್ ರೆಡ್ಡಿ ಅವರು ಮತ್ತು ಮಾನ್ಯ ಜನಾರ್ದನ ರೆಡ್ಡಿ ಅವರು ಕೂಡ ವಿಚಾರಗಳ ಬಗ್ಗೆ ಅನೇಕ ವಿಚಾರಗಳನ್ನು ಉತ್ತರ ಕರ್ನಾಟಕದ ವಿಚಾರಗಳ ಚರ್ಚೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಅವರು ಪ್ರಸ್ತಾಪ ಸಂದರ್ಭದಲ್ಲಿ ಕೂಡ ಕೆಲವು ವಿಚಾರಗಳನ್ನ ಅಂದ್ರೆ ನಮಗೆ ನೋವು ಉಂಟು ಮಾಡುವಂತದ್ದು ಈ ಕಡೆ ಸದಸ್ಯರಿಗೆ ಮಾಡುವಂತದ್ದು ಮಾಡಿದ್ರೇನು, ನಾನು ಬಂದು ತಡವಾಗಿ ಬಂದೆ. ಆದರೆ ಜಿಲ್ಲೆ ವಿಚಾರಗಳಲ್ಲಿ ಬಂದಾಗ ಯಾರ್ಯಾರ ಅವಧಿಯಲ್ಲಿ ಯಾರ್ಯಾರು ಮಾಡ್ತಾರೋ ಅವರವರಿಗೆ ಬಿಟ್ಟಿದ್ದು ಅಧ್ಯಕ್ಷರೇ. ಅಂದ್ರೆ ಪ್ರತಿಯೊಬ್ಬರು ಕೂಡ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಬೇಕಂತೇಳಿ ನಾವು ಬಯಸ್ತಾ ಇರ್ತೀವಿ. ನಿಮ್ಮ ಸಂದರ್ಭದಲ್ಲಿ